Welcome to CSR Center. CSR Online Training Kannada channel ge nimmellargu swagata. Neevu inna namma channel anna subscribe madilla andre please subscribe madi mattu bell icon anna click madi. Namma channel alli baruvantha ella hosa video galanna neevu nododikkoskara namma channel alli baruvantha video galu nimage ishta adalli please like madi, share madi mattu comment madi anta helta mattomme nimellarigu CSR Online Training Kannada channel ge swagata. ನಾವು ಇವತ್ತು ನಮ್ಮ ಡ್ರಿಲ್ಲಿಂಗ್ ಪ್ರೋಗ್ರಾಮ್ ನ ಪ್ರಾಕ್ಟಿಕಲ್ ನೋಡೋಣ. ಮೊದಲಿಗೆ ಇಲ್ಲಿ ಎಮರ್ಜೆನ್ಸಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಲಾಕ್ ಓಪನ್ ರೆಫರೆನ್ಸ್ ಮೋಡ್ ಅಲ್ಲಿ ಇಡಬೇಕು. ನಂತರ Z0 X0 ನಂತರ ಎಡಿಟ್ ಮೋಡ್ ಪ್ರೋಗ್ರಾಮ್ಸ್ ಡೈರೆಕ್ಟರಿ. ನಾವು ಡೈರೆಕ್ಟರಿಯಲ್ಲಿ ನೋಡಬೇಕು ಯಾವ ಪ್ರೋಗ್ರಾಮ್ ನಂಬರ್ ಬರಿಬೇಕು ಅಂತ. ಇಲ್ಲಿ ಲಾಸ್ಟ್ ಪ್ರೋಗ್ರಾಮ್ ನಂಬರ್ 38 ಇದೆ. ನಾವು ಇವತ್ತು 39 ಪ್ರೋಗ್ರಾಮ್ ಬರೆಯೋಣ. O 00 39 ಇನ್ಸರ್ಟ್ ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ನೆಕ್ಸ್ಟ್ ಇಲ್ಲಿ ಬರೀಬೇಕು G00 G21 G90 G28 ಶಿಫ್ಟ್ ಕೀ ಸಹಾಯದಿಂದ U0 ಮತ್ತು W0 ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. G00 rapid traverse, G21 millimeter programming, G90 absolute mode, G28 return to home position, U0 W0 machining 0 points. Next illi baribeku maximum spindle speed, G50 yes 4800 end of block insert. Nantara nama tool number T0404 end of block insert. Nantara constant spindle speed G96 yes 350 M04 spindle rotation in counterclockwise end of block insert. ಇಲ್ಲಿ ನಾವು M03 ಅಥವಾ M04 spindle rotation in clockwise and counterclockwise drill blades ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಸ್ಪಿಂಡಲ್ ರೊಟೇಷನ್ ಅನ್ನು ಬರಿಬೇಕು. ಇಲ್ಲಿ ನಂತರ ಕೂಲೆಂಟ್ ಅನ್ನು ಆನ್ ಮಾಡಬೇಕು. M07 ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ನಂತರ ಇಲ್ಲಿ G00 X 0.0 Z 1.0 ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ನಾವು ಇಲ್ಲಿ ಡ್ರಿಲ್ ಅನ್ನು ಮಾಡ್ತಾ ಇರೋದ್ರಿಂದ X 0.0 Z 1.0 ನಮ್ಮ ವರ್ಕ್ ಪೀಸ್ ಸೆಂಟರ್ ಪಾಯಿಂಟ್ ಗೆ ನಮ್ಮ ಟೂಲ್ ಅನ್ನ ತರಬೇಕಾಗುತ್ತೆ. ನಂತರ ನಾವಿಲ್ಲಿ 10 mm ಡ್ರಿಲ್ ಅನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದೆ ನಾವು ಎಷ್ಟು ಡ್ರಿಲ್ ಮಾಡ್ಬೇಕನ್ನೋದು ನಮ್ಮ ವರ್ಕ್ ಪೀಸ್ ಮೆಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾರ್ಡ್ ಮೆಟಲ್ ವರ್ಕ್ ಪೀಸ್ ಇದ್ರೆ ನಾವು 4 mm 5 mm 6 ಡ್ರಿಲ್ ಅನ್ನ ಮಾಡಬೇಕಾಗುತ್ತೆ. ಸಾಫ್ಟ್ ಮೆಟಲ್ ಇದ್ರೆ ನಾವು 10-15 mm ವರೆಗೂ ಡ್ರಿಲ್ ಅನ್ನ ಮಾಡಬಹುದು. ನಂತರ ನಾವಿಲ್ಲಿ 10 mm ಡ್ರಿಲ್ ಅನ್ನ ಮಾಡಬೇಕು. G01 Z-10.0 feed rate 0.1 end of block insert. ನಂತರ 1 mm ಟೂಲ್ ಅನ್ನು ವಾಪಸ್ ತಗೋಬೇಕು. G00 Z-9.0 end of block insert. ನಂತರ Z20 ವರೆಗೆ ಡ್ರಿಲ್ ಅನ್ನು ಮಾಡಬೇಕು. G01 Z-20.0 feed rate 0.1 end of block insert. ನಂತರ 1 mm ಟೂಲ್ ವಾಪಸ್. G00 Z-19.0 end of block insert. ಇದೇ ರೀತಿ ನೀವು ಉಳಿದ ಪ್ರೋಗ್ರಾಮ್ ಅನ್ನ ಬರಿಬೇಕಾಗುತ್ತೆ. ಇಲ್ಲಿ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ. ನಂತರ ನಾವು ವರ್ಕ್ ಪೀಸ್ ಅನ್ನ ಚೇಂಜ್ ಮಾಡಬೇಕು. ಸ್ಟಾಕ್ ಸೈಜ್ 80, ನಮ್ಮ ಡಯಾಮೀಟರ್ 200, ವರ್ಕ್ ಪೀಸ್ ಲೆಂತ್ ಓಕೆ. ಇಲ್ಲಿ ನಮ್ಮ ವರ್ಕ್ ಪೀಸ್ ಚೇಂಜ್ ಆಗಿದೆ. ನಂತರ ಕೂಲೆಂಟ್ ಅನ್ನು ಸೆಟ್ ಮಾಡಬೇಕು. ಅಡ್ಜಸ್ಟ್ ಕೂಲೆಂಟ್. ಓಕೆ. ನಂತರ ನಮ್ಮ ಟೂಲ್ ಅನ್ನು ಕಟ್ಟಬೇಕು. ಇಲ್ಲಿ ನಮ್ಮ ವರ್ಚುವಲ್ ಮಷೀನ್ ಅಲ್ಲಿ ಒಂದೇ ಡ್ರಿಲ್ ಬ್ಲೇಡ್ ಇದೆ. ಕಂಪನಿಯಲ್ಲಿ ಹಲವಾರು ಡ್ರಿಲ್ ಬ್ಲೇಡ್ಸ್ ಇರುತ್ತೆ. ಬೇರೆ ಬೇರೆ ಲೆಂತ್ ಮತ್ತೆ ಬೇರೆ ಬೇರೆ ಡಯಾಮೀಟರ್, ಕ್ಲಾಕ್ ವೈಸ್ ಡೈರೆಕ್ಷನ್ ಮತ್ತು ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ಎರಡೂ ರೀತಿಯ ಡ್ರಿಲ್ ಬ್ಲೇಡ್ಸ್ ಇರುತ್ತೆ. ನಾವು ಯಾವ ಡ್ರಿಲ್ ಬ್ಲೇಡ್ ಅನ್ನ ಯೂಸ್ ಮಾಡ್ತೀವಿ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಸ್ಪಿಂಡಲ್ ರೊಟೇಷನ್ ಅನ್ನ ಮಾಡಬೇಕಾಗುತ್ತೆ. drill blade na select madbeku. Nantara drill diameter 40. Nantara okay. Station number 4 ge tool na katbeku. Select mount okay. Namma drill tool illi bandide neevu nodta irbodu. Nantara work offset na tagobeku. 2D model nodona. 2D view work offset tagolodakke offset settings, offset geometry, station number 4. Tool anna touch madbeku. Rapid position x, nama x value x 80.0, measure z, rapid position z, z 0.0, measure nantara reference mode z0 x0, programs, auto mode. Illi single block alli nodona, single block zoom maadi nodona. Illi neevu program anna observe maarta hogi yav reeti step by step namma program work madutte anta. ನಮ್ಮ ಟೂಲ್ ನಂಬರ್ ಸ್ಪಿಂಡಲ್ ಸ್ಟಾರ್ಟ್ ಆಗಿದೆ. M07 ಕೂಲೆಂಟ್ ಆನ್, G00 X 0.0 ಮತ್ತು Z 1.0. ನಮ್ಮ ಡ್ರಿಲ್ ಟೂಲ್ X 0.0 ಮತ್ತು Z 1.0 ಗೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ Z-10 ವರೆಗೆ ಡ್ರಿಲ್ ಆಗಿದೆ. ನಂತರ Z-20 ವರೆಗೆ, ನಂತರ Z-30, Z-40, Z-39, Z-50, Z-49, Z-60, Z-59, Z-70, Z-69, Z-80, Z-79, Z-90, Z-89, Z-100. ಈಗ ನಮ್ಮ 100 ಲೆಂತ್ ವರೆಗೆ ಡ್ರಿಲ್ ಆಗಿದೆ. ನಂತರ ಟೂಲ್ ವಾಪಸ್ Z-20 ವರೆಗೆ, ಕೂಲೆಂಟ್ ಆಫ್, ಟೂಲ್ ಹೋಮ್ ಪೊಸಿಷನ್, ಸ್ಪಿಂಡಲ್ ಸ್ಟಾಪ್, ಪ್ರೋಗ್ರಾಮ್ ಎಂಡ್ ಅಂಡ್ ರಿವೈಂಡ್. ಈಗ ನಾವು ಮೇಜರ್ ಮಾಡಿ ನೋಡೋಣ. Measure. ಇಲ್ಲಿ ನಮ್ಮ ಡ್ರಿಲ್ ಲೆಂತ್ 100, ವರ್ಕ್ ಪೀಸ್ ಡಯಾಮೀಟರ್ 80, ಡ್ರಿಲ್ ಡಯಾಮೀಟರ್ 40. ಈ ರೀತಿ ನಾವು ಮೇಜರ್ ಮಾಡಿ ನೋಡಬೇಕಾಗುತ್ತೆ. ಎಕ್ಸಿಟ್ ಮೇಜರ್. ಇನ್ನೊಂದು ವರ್ಕ್ ಪೀಸ್ ಅನ್ನು ಹಾಕೋಣ. ಸ್ಟಾಕ್ ಸೈಜ್ ಓಕೆ. 3D ವ್ಯೂ ಅಲ್ಲಿ ನೋಡೋಣ. 3D ವ್ಯೂ, ಮಷಿನ್ ಡೋರ್ ಕ್ಲೋಸ್. ಸಿಂಗಲ್ ಬ್ಲಾಕ್ ಅನ್ನ ತೆಗಿತಾ ಇದ್ದೀನಿ. ಡೋರ್ ಓಪನ್, ರೊಟೇಟ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಮ್ಮ ವರ್ಕ್ ಪೀಸ್ ಡ್ರಿಲ್ ಆಗಿದೆ ಅಂತ. ಇದೇ ರೀತಿ ನೀವು ಪ್ರೋಗ್ರಾಮ್ ಅನ್ನ ಮಾಡಬೇಕಾಗುತ್ತೆ. ನಿಮಗೆ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಗ್ರೋಯಿಂಗ್ ಪ್ರೋಗ್ರಾಮ್.